ಅವಾಗಿಂದ ಸೌದೆ ಒಲೆಲೇನೆ. ಯಾಕೆ ಗ್ಯಾಸ್ ಗೀಸ್ ಬಳಸಬೇಕು ಅಂತ ಅನ್ಸಿಲ್ಲ ಇದಕ್ಕೆ? ಏನ ಗ್ಯಾಸ್ ಅಲ್ಲಿ ಏನು ಅಷ್ಟು ವರ್ಕ್ ಔಟ್ ಆಗಲ್ಲ, ಆರೋಗ್ಯ ದೃಷ್ಟಿಯಿಂದನೋ ಗ್ಯಾಸ್ ಅಲ್ಲಿ ಅಷ್ಟು. ಇದು ಮಟನ್ ತೊಳೆದುಕೊಂಡಿರೋದು 5 ಕೆಜಿ ಐತೆ ಇದು. 5 ಕೆಜಿ ಒಳ್ಳೆ ನಾಟಿ ಕುರಿದು ಒಳ್ಳೆ ಒಳ್ಳೆ ಕುರಿನೇ ಯೂಸ್ ಮಾಡೋದು. ಎಳೆ ಮಟನ್. ಎಲ್ಲರೂ ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ ಗುರು. ಇವತ್ತೊಂದು ಭಾನುವಾರ ಟೈಮ್ ಗೈಸ್, ಲಾಂಗ್ ಡ್ರೈವ್ ಹೋಗೋಣ ಅಂತ ನಾನು ನಮ್ಮ ಫ್ರೆಂಡು ಹೊರಟ್ವಿ. ಲೈಟಾಗಿ ಮಳೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಶು ಆಯಿತು. ಸೊ ನಾವು ಸೈಡ್ಗಾಗಿರೋ ಜಾಗನೇ ದೇವನಹಳ್ಳಿ ಬೈಪಾಸಲ್ಲಿದ್ದೀವಿ. ಅದೇ ಜಾಗದಲ್ಲಿ ದೇವನಹಳ್ಳಿ ಗೌಡ್ ರೆಸ್ಟೋರೆಂಟ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದು ಗೈಸ್. ಬೆಳಿಗ್ಗೆ ತಿಂಡಿ ಮಾಡೋದಕ್ಕೋಸ್ಕರ, ಹೆಸರು ಕೇಳಿದಂಗೆ ನಾನ್ ವೆಜ್ ಅಂತ ಅನ್ಕೋತೀರಾ, ಬಟ್ ಇಲ್ಲಿ ವೆಜ್ಜು ಸಿಗುತ್ತೆ. ವೆಜ್ಜು ನಾರ್ಮಲ್ ಸಿಂಪಲ್ ದರ್ಶಿನಿ ಕೈಂಡ್ ಆಫ್ ಫುಡ್, ದೋಸೆ, ಇಡ್ಲಿ, ಪೂರಿ, ಚಿತ್ರಾನ್ನ, ಪಲಾವ್, ಈ ಥರ ಐಟಮ್ಸ್ ಸಿಗುತ್ತೆ. ಬಟ್ ನಾವು ಭಾನುವಾರ ಅಲ್ಲ, ನಾನ್ ವೆಜ್ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಗೌಡ್ರ ರೆಸ್ಟೋರೆಂಟು ಶುರುವಾಗಿದ್ದು 1969 ಗೈಸ್, ಅಂದರೆ ಒಂದು 53-54 ವರ್ಷದಿಂದನೂ ಇದನ್ನು ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ ಆ್ಯಸ್ ಪರ್ ರೆಕಾರ್ಡು. ಬಟ್ ತುಂಬ ಹಳೆ ಹೋಟ್ಲ್ ಅಂತ ನಾನು ಇದನ್ನು ಕೇಳ್ಪಟ್ಟಿದ್ದೀನಿ. ಇಲ್ಲಿ ನಾನ್ ವೆಜ್ ಸಿಕ್ಕಾಪಟ್ಟೆ ಪಾಪ್ಯುಲರು, ಅಂದರೆ ಒಂದು ಅಥೆಂಟಿಕ್ ಮನೆ ಶೈಲಿಯ ಊಟ ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಮೇಯ್ನಾಗಿ ಅದಕ್ಕೋಸ್ಕರನೇ ಇಲ್ಲಿ ನಾನು ಸೈಡಾಗಿತ್ತು ಅಂತಲೇ ಹೇಳ್ತೀನಿ ಗೈಸ. ಮಟನ್ನು, ಚಿಕನ್ನು, ಮುದ್ದೆ, ಬಿರಿಯಾನಿ, ತಲೆಮಾಂಸ, ಸುಮಾರು ವೆರೈಟಿಲಿ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆ ಅಥವಾ 7 ಗಂಟೆಯಿಂದ ಶುರುವಾದರೆ ರಾತ್ರಿ 1 ಗಂಟೆ ಕಂಟಿನ್ಯೂಸ್ ರನ್ ಇರುತ್ತೆ ಹೋಟಲ್ ಅಂತೂ. ಒಂದು ದಿವಸನೂ ರಜಾ ಇಲ್ಲ, ಸೋಮವಾರ ಕೂಡ ರಜಾ ಇಲ್ಲ, ಅಂದರೆ 7 ದಿವಸನೂ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಚಳಿ ಕ್ಲೈಮೇಟು, ಬಿಸಿ ಬಿಸಿಯಾಗಿ ಖಾರವಾಗಿ ನಾನ್ ವೆಜ್ ಅಂದರೆ ಹೇಗಿರುತ್ತೆ ಅದು ಭಾನುವಾರ. ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ. ಹೋಗೋಣ, ಟೇಸ್ಟ್ ಮಾಡೋಣ, ಓನರ್ ಇದ್ದರೆ ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ಎಲ್ಲ ತಿಳ್ಕೊಂಡು ಒಂದು ವಿಡಿಯೋ ಥರನೇ ಮಾಡಿಬಿಟ್ಟು ಮುಗಿಸ್ಕೋತೀನಿ. ಸೊ ಬನ್ನಿ, ಹೋಗ್ಬಿಟ್ಟು ನಮ್ಮ ಭಾನುವಾರದ ಬಾಡೂಟ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಣ್ಣೆ ಸ್ವಲ್ಪನೇ ಹಾಕೋ, ಜಾಸ್ತಿ ಹಾಕಲ್ಲ. ಹೌದಾ? ಈಗ ಮಾಡ್ತಾ ಇರೋದು ಮಟನ್ ಗ್ರೇವಿ. ಮಟನ್ ಕರಿ, ಮಟನ್ ಕರಿ, ಇಡ್ಲಿಗೆ, ದೋಸೆಗೆ, ಮುದ್ದೆಗೆ, ಚಪಾತಿಗೆ, ವೈಟ್ ರೈಸ್ಗೆ, ಎಲ್ಲದಕ್ಕೂ ಆಗೋ ಥರ. ಹಾಂ ಹಾಂ ಹಾಂ, ಸೆಬಿ ಗ್ರೇವಿ. ಓಕೆ ಓಕೆ. ಎಣ್ಣೆ, ಹಾಂ, ಪಲಾವ್ ಎಲೆ, ಪಲಾವ್ ಎಲೆ, ಚಕ್ಕೆ ಸ್ವಲ್ಪ, ಓಕೆ, ಲವಂಗ, ತಿರುಗಿಸೋದೆಲ್ಲ ಎತ್ಕೊಂಬಮ್ಮ, ಈರುಳ್ಳಿ, ಓಕೆ, ಟಮೋಟ, ಹಾಂ, ಕರಿಬೇವು, ನಾವು ಪ್ರತಿಯೊಂದು ಅಡುಗೆಗೂ ಕರಿಬೇವು ಯೂಸ್ ಮಾಡ್ತೀವಿ ಎಲ್ಲದಕ್ಕೂ. ಆರೋಗ್ಯ ದೃಷ್ಟಿ ಒಳ್ಳೆಯದು ಆರೋಗ್ಯಕ್ಕೆ. ಹಾಂ ಹಾಂ ಹಾಂ. ಕೊತ್ತಂಬರಿ ಸೊಪ್ಪು, ಓಕೆ, ಕಸ್ತೂರಿ ಮೇತಿ, ಓಕೆ. ಇದು ಮಟನ್ ತೊಳೆದುಕೊಂಡಿರೋದು 5 ಕೆಜಿ ಐತೆ ಇದು. 5 ಕೆಜಿ ಒಳ್ಳೆ ನಾಟಿ ಕುರಿದು ಒಳ್ಳೆ ಒಳ್ಳೆ ಕುರಿನೇ ಯೂಸ್ ಮಾಡೋದು. ಎಳೆ ಮಟನ್. ಹಾಂ ಹಾಂ ಹಾಂ. ಕಲ್ಲುಪ್ಪು, ಹಾಂ, ಕಲ್ಲುಪ್ಪು ಹಾಕೋದು. ಇದು
ಅರಶಿನ ಪುಡಿ ಅರಶಿನದ ಪುಡಿ ಎಲ್ಲ ಮಾಡ್ತೀರಾ ನೀವೇ ಇದು ಗೌಡ್ರ ಹೋಟೆಲ್ ಶುರುವಾಗಿ ಎಷ್ಟು ವರ್ಷ ಆಯ್ತು ಇದು ನಮ್ಮ ಚಿಕ್ಕಪ್ಪ ಮಾಡ್ತಾ ಇದ್ರು ಸರ್ ಅವಾಗ ನಾವು ಊಟ ಇರಲಿಲ್ಲ ಅಲ್ಲಿ ನಮ್ಮ ತಾತ ಅವರು ಒಂದು ಶೆಡ್ ಕಟ್ಟಿದ್ರು ಚಿಕ್ಕದಾಗ ಅಲ್ಲಿ ರಾಣಿ ಕ್ರಾಸ್ ಅಲ್ಲಿ ಓಕೆ ಅಲ್ಲಿ ನಮ್ಮ ಜಮೀನ್ ಇತ್ತು ಅದರಲ್ಲಿ ಹಸುಗಳಿಗೆ ಈ ಉಳಕ ಬಂದಾಗ ಮೇವು ಎಲ್ಲ ಇಕ್ಕೊಳ್ಳೋಕೆ ನಮ್ಮ ತಾತ ಕಟ್ಟಿಸಿದ್ರು ಗುಡಿ ಆ ಗುಡಿಲೇ ನಮ್ಮ ಚಿಕ್ಕಪ್ಪ ಮಟನ್ ಹೋಟೆಲ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಬರಿ ನಾನ್ ವೆಜ್ ಆಗ ಓಕೆ ಯಾವುದು ಹೋಟೆಲ್ ಇರಲಿಲ್ಲ ದೇವನಹಳ್ಳಿ ಸುತ್ತಮುತ್ತ ನಾ ಊಟ ಇಲ್ಲ ಅಂದ್ರೆ ಯೋಚನೆ ಮಾಡ್ಕೋಬೇಕು ಅಂದಾಜ ಎಷ್ಟು ವರ್ಷ ಆಗಿರಬಹುದು ನಮಗೆ 50 ವರ್ಷ ಅದಕ್ಕೆ ಮುಂಚೆ ಹೋಟೆಲ್ ಯಾವು ಇಲ್ಲ ಇಲ್ಲಿ ಬೈಪಾಸ್ ಏನು ಇರಲಿಲ್ಲ ಸಣ್ಣ ರೋಡ್ ಇತ್ತು ಓಕೆ ಅವ ಬರೆ ಮುದ್ದೆ ಮಟನ್ ಮೊಟ್ಟೆ ಶೇರ್ವಾ ಒಂದು 500 ಮುದ್ದೆ ಹೋಗೋದು ಅವಾಗ ಎಷ್ಟು 500 ಮುದ್ದೆ ಒಂದಿನಕ್ಕೆ ಒಂದಿನಕ್ಕೆ ಒಂದ ಪಲ್ಲ ಅಕ್ಕಿ ಅನ್ನ ಮದುವೆ ಮನೆಯಲ್ಲಿ ಮಾಡಾಕ್ತಾರಲ್ಲ ಉದ್ದಕ್ಕೆ ಬಟ್ಟೆ ಹಾಸ್ಬಿಟ್ಟು ಉಲ್ಲ ಹಾಕ್ಬಿಟ್ಟು ಆ ತರ ಮಾಡ್ತಾ ಇದ್ರು ನಮ್ಮ ಚಿಕ್ಕಪ್ಪ ಅವ್ರು ಮಾಡ್ತಾ ಇದ್ದಿದ್ದೆಲ್ಲ ನಾವು ನೋಡ್ತಾ ಇದ್ರಲ್ಲ ಹಂಗೆ ಹೆಂಗೋ ಜೀವನಕ್ಕೊಂದು ಬೇಕಲ್ಲ ಅಂದ್ಬಿಟ್ಟು ಸಣ್ಣದಾಗಿ ಇಟ್ಕೊಂಡ್ರಿ ಫಸ್ಟ್ ಅದನ್ನೇ ನಮ್ಮ ಚಿಕ್ಕಪ್ಪನ ಕೈಯಲ್ಲಿ ಆಗಿಲ್ಲ ಮಾಡಕ್ಕೆ ಅವ್ರು ಬಿಟ್ಬಿಟ್ರು ಆಮೇಲೆ ನಾವು ಮುಂದುವರಿಸ್ಕೊಂಡು ಹೋದ್ರಿ ಏನೋ ನಮ್ಗೆ ದೇವರು ಅಡುಗೆ ಕಲ್ತಿರೋದು ಹಿಂಗೆ ನನಗೆ ಫಸ್ಟ್ ಇಂದಾನೇ ಇಂಟ್ರೆಸ್ಟ್ ಅಡುಗೆ ಮಾಡಬೇಕು ಜನಗಳಿಗೆಲ್ಲ ಬಡಿಸ್ಬೇಕು ಜನಗಳಿಗೆಲ್ಲ ಇಕ್ಕಬೇಕು ಅಂತ ಅಂದ್ರೆ ಹೋಟೆಲ್ ಮಾಡ್ತೀವಿ ಅಲ್ಲ ಚೆನ್ನಾಗಿ ಅಡುಗೆ ಮಾಡಿ ಎಲ್ಲರಿಗೂ ಇಕ್ಕಬೇಕು ಅನ್ನೋದು ಇಷ್ಟ ಓಕೆ ಇದು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಸರ್ ಇದು ಹೌದಾ ಏನೇನ ಹಾಕಿರೋದು ಅದರಲ್ಲಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಕೊಬ್ಬರಿ ಓಕೆ ಫುಲ್ ಎಲ್ಲ ಐಟಮ್ ಎಣ್ಣೆಲಿ ಫ್ರೈ ಮಾಡಿ ಸುದುಕ್ಸಿ ಈ ಮಿಷನ್ ಅಲ್ಲಿ ಮಸಾಲೆ ಮಾಡಿಕೊಂಡಿದೀವಿ ಓಕೆ ಮಸಾಲೆ ಅಲ್ಲಿಗೆ ಇರುತ್ತೆ ಹಾ 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 ಇವಾಗ ಅದು ನೆಕ್ಸ್ಟ್ ರೌಂಡಾ ಹಾ ಹಾಕ್ಬಿಡೋದಾ मसाले ಅದನ್ನೇ ರುಬ್ಬಿ ಈ ತರ ಮಾಡಿರೋದು ಈ ತರ ಎಣ್ಣೆಲಿ ಎಲ್ಲ ಸುದುಸ್ಕೊಂತೀವಿ ಧನಿಯಾನೂನು ಎಣ್ಣೆ ಸುದುಸ್ಕೊಂಡು ಬಿಡ್ತೀವಿ ಪೌಡರ್ಗಳು ಏನು ಹಾಕಲ್ಲ ನಾವು ಎಲ್ಲ ಆವಾಗಿಂದ ತಾನೇ ಫ್ರೆಶ್ ಆಗಿ ನೀವೇ ಮಾಡೋದು ಸುದುಕ್ಸಿ ರುಬ್ಬೋದು ನಾವು ಓಕೆ ಏನು ಪೌಡರ್ ಯೂಸ್ ಮಾಡಲ್ಲ ಹಾ 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 ಇಲ್ಲಿ ಯಾವ ಯಾವ ಐಟಂ ಸಿಗುತ್ತೆ ಇಲ್ಲಿ ಮಟನ್ ಸಿಗುತ್ತೆ ತಲೆ ಮಾಂಸ ಸಿಗುತ್ತೆ ಚಿಕನ್ ಫ್ರೈ ಚಿಕನ್ ಮಸಾಲಾ ಚಿಕನ್ ಕರಿ ಚಿಕನ್ ಬಿರಿಯಾನಿ ಕಬಾಬ್ ಅದರ ಜೊತೆಗೆ ಇಡ್ಲಿ ದೋಸೆ ಪೂರಿ ಪಲಾವ್ ಮುದ್ದೆ ವೆಜ್ ಸಿಗುತ್ತೆ ನಾನ್ ವೆಜ್ ಇದೆ ರಾಗಿ ಮುದ್ದೆ ಸಿಗುತ್ತೆ ಚಪಾತಿ ಸಿಗುತ್ತೆ ಮಧ್ಯಾಹ್ನ ಮುದ್ದೆ ಊಟ ಚಪಾತಿ ಊಟ ವೆಜ್ ಮುದ್ದೆ ಊಟ ನಾನ್ ವೆಜ್ ಮುದ್ದೆ ಊಟ ವೆಜ್ ಚಪಾತಿ ಊಟ ವೆಜ್ ಚಪಾತಿ ಊಟ ನಾನ್ ವೆಜ್ ಎರಡು ಎರಡು ಇರುತ್ತೆ ಎಲ್ಲಾ ದಿನ ಓಪನ್ ಇದೆಯಾ ಎಲ್ಲಾ ದಿನ ಒಂದ ದಿನ ರಜಾನೇ ಇಲ್ಲ ನಮ್ಮ ಹೋಟಲ್ ಅವ ಕೊರೋನಾ ಇತ್ತಲ್ಲ ಸರ್ ಕೊರೋನಾದಲ್ಲಿ ದೇವನಹಳ್ಳಿ ಸ್ಟೇಷನ್ ಗೆ ನಾವೇ ಊಟ ಕೊಡ್ತಾ ಇದ್ದಿದ್ದು ಓ ಅವಾಗ ಯಾವುದು ಹೋಟಲ್ ಇರಲಿಲ್ಲ ಇಲ್ಲಿ ಹಾ ನಮ್ದು ಪ್ರಿಪೇರ್ ಮಾಡೋ ಸ್ವಲ್ಪ ಒಳಕ್ಕಿತ್ತು ಅಲ್ಲಿ ರಾಣಿ ಕ್ರಾಸ್ ಅಲ್ಲಿ ಅಲ್ಲಿ ಬಂದು ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಇಕ್ತಾ ಇದ್ರಿ ಅವರೇ ಬಂದು ಜೀಪ್ ಅಲ್ಲಿ ಇದು ಮಸಾಲೆ ರುಬ್ಕೊಂಡಿದೀವಲ್ಲ ಎಲ್ಲ ಎಣ್ಣೆ ಸುದುಕ್ಸಿ ಫ್ರೈ ಮಾಡಿ ಆ ನ್ಯಾಚುರಲ್ ಮಸಾಲೆ ಓಕೆ ಯಾವುದುವೆ ನೀವು ರೆಡಿ ಪ್ಯಾಕೆಟ್ ಗೆ ಡಾಟಾ ಮಾಡ್ತೀರಾ ಏನು ಹಾಕಲ್ಲ ಎಲ್ಲ ನಾವೇ ಓನ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಅವಾಗ ಒಂದ ದಿನಕ್ಕೆ ಬೆಳಗ್ಗೆ 300 ಜನಕ್ಕೆ ಅಡಿಗೆ ಮಧ್ಯಾಹ್ನ 300 ಜನಕ್ಕೆ ನೈಟ್ 300 ಜನಕ್ಕೆ ಊಟ ಕೊಡ್ತಾ ಇದ್ರಿ ಲಾಕ್ ಡೌನ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಫಸ್ಟ್ ಲಾಕ್ ಡೌನ್ ಆಯ್ತಲ್ಲ ಎಲ್ಲೂ ಅಂಗಡಿ ಮುಂಗಟ್ಟು ಟ್ರೈನ್ ಬಸ್ ಏನು ಇಲ್ದಿರ ಆಯ್ತಲ್ಲ ಆ ಟೈಮ್ ಅಲ್ಲಿ ನಮಗೆ ಒಳ್ಳೆ ಇದು ಚೆನ್ನಾಗಿತ್ತು ಅವಾಗ ನಮಗೆ ಕೊರೋನಾ ಅಂತಾನೆ ಗೊತ್ತಾಗಲಿಲ್ಲ ಕೆಲಸ ಇತ್ತಲ್ಲ ಕೆಲಸ ಇತ್ತು ಗೊತ್ತಾಗಲಿಲ್ಲ ಕೊರೋನಾನೇ ಅಂತಾನೆ ಗೊತ್ತಾಗಲಿಲ್ಲ ನಮಗೆ ಒಂದು 10 ಲಕ್ಷ ರೂಪಾಯಿ ಊಟ ಕೊಡ್ಸಿದ್ರು ಅವರಿಗೆ ಆ ಟೈಮ್ ಅಲ್ಲಿ ಅಂದಿದ ಅವಾಗಿಂದನೇ ಸೌದೆ ಒಲೆಲೇ ಮಾಡ್ಕೊಂಡು ಬರ್ತಾ ಇದ್ದೆ ಅವಾಗಿಂದ ಸೌದೆ ಒಲೆಲೇನೆ ಯಾಕೆ ಗ್ಯಾಸ್ ಗೀಸ್ ಬಳಸಬೇಕು ಅಂತ ಅನ್ಸಿಲ್ಲ ಇದಕ್ಕೆ ಏನು ಗ್ಯಾಸ್ ಅಲ್ಲಿ ಏನು ಅಷ್ಟು ವರ್ಕೌಟ್ ಆಗಲ್ಲ ಆರೋಗ್ಯ ದೃಷ್ಟಿಯಿಂದನೋ ಗ್ಯಾಸ್ ಅಲ್ಲಿ ಅಷ್ಟು ಹಾ ಹಾ ಏನು ನಮ್ಮ ಚಿಕ್ಕಪ್ಪ ಅವಾಗಿಂದನೋ ಒಲೆಲೇ ಮಾಡ್ತಾ ಇದ್ದ್ರು ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಓಕೆ ಓಕೆ ಅವರು ನೋಡ್ತಾ ಇದ್ರಲ್ಲ ಅವರು ಮಾಡೋದೆಲ್ಲ ನಮಗೂ ಇದೆ ಅಭ್ಯಾಸ ಆಗ್ಬಿಡ್ತು ಸಿಲಿಂಡರ್ ಇರ್ತೈತೆ ಅಂದ್ರೆ ಸುಮ್ಮನೆ ಯಾವುದೋ ಅಂದುತ್ತೆ ಎಮರ್ಜೆನ್ಸಿಗೆ ಟೈಮಿಂಗ್ ಹೋಟಲ್ ಬೆಳಗ್ಗೆ 7 ರಿಂದ ರಾತ್ರಿ 1 ಗಂಟೆವರೆಗೂ ಇರುತ್ತೆ ಸರ್
ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಂಟಿನ್ಯೂಸ್ ಇರುತ್ತೆ ಮೂರು ಟೈಮ್ ಸಿಗುತ್ತೆ ಸೋಮವಾರನು ಓಪನ್ ಇದೆ ಯಾವತ್ತು ರಜಾನೇ ಇಲ್ಲ ನಮ್ಮ ಹೋಟಲ್ ಹಾ 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 ಎಸ್ ನಾನು ಆರ್ಡರ್ ಮಾಡಿದ್ದು ಫುಡ್ ಬಂತು ಗೈಸ್ ಒಂದು ಓವರ್ ಲೋಡ್ ಅಂತಾನೆ ಹೇಳ್ಬಿಡ್ತೀನಿ ಗೌಡ್ ರೆಸ್ಟೋರೆಂಟ್ ಅಂತ ಸೈಡ್ ಗೆ ಹಾಕಿದ ತಕ್ಷಣ ನಾನ್ ವೆಜ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತ ಕೇಳಿದ್ರೆ ಸರ್ ನಮ್ಮಲ್ಲಿ ನಾನ್ ವೆಜ್ ವೆಜ್ ಎರಡುವೇ ಪಾಪ್ಯುಲರ್ ಆಗಿ ಕೊಡ್ತೀವಿ ಸರ್ ಪೂರಿನು ಬಂತು ಥ್ಯಾಂಕ್ ಯು ಹಾ ಖಂಡಿತ ಪೂರಿ ಬಂತು ಅಂಡ್ ವೆಜ್ ಅಲ್ಲಿ ಚಿತ್ರಾನ ರೈಸ್ ಬಾತು ಎರಡು ತರ ವಡೆ ಮಸಾಲ ವಡೆ ಉದ್ದಿನ ವಡೆ ಕೊಟ್ಟಿದ್ದಾರೆ ಬಟ್ ನಮ್ಮ ಕಣ್ಣ ಮುಂದೆ ಕುಕ್ತಾ ಇರೋದು ನಾನು ಗಾಡಿ ಸೈಡ್ ಹಾಕಿದ್ದಂತ ಟೇಸ್ಟ್ ಮಾಡಕಂತ ಅವರ ನಾನ್ ವೆಜ್ ಐಟಂಗಳು ತುಂಬಾ ತುಂಬಾ ಪಾಪ್ಯುಲರ್ ಅಂತ ಕೂಡ ಕೇಳಪಟ್ಟೆ ಗೈಸ್ ಈ ಪ್ಲೇಟ್ ಅಲ್ಲಿ ಏನು ತಗೊಂಡ್ರು ಅಂದ್ರೆ ಮಟನ್ ಕರಿ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ನಮ್ಮ ಕಣ್ಣ ಮುಂದೆನೇ ಮಾಡಿರುವಂತ ಮಟನ್ ಕರಿ ತಟ್ಟೆ ಇಡ್ಲಿ ನಂತರ ಚಿಕನ್ ಬಿರಿಯಾನಿ ತಗೊಂಡಿ ದೊನ್ನೆಯಲ್ಲಿ ಕೊಟ್ಟಿದ್ದಾರೆ ಅಂಡ್ ಈ ಕಡೆ ಬಂದ್ಬಿಟ್ರೆ ಸರ್ ಒಂದು ದೋಸೆ ಕೊಟ್ಬಿಡಿ ದೋಸೆ ಒಟ್ಟಿಗೆ ಚಿಕನ್ ಗ್ರೇವಿ ಸಕ್ಕತ್ತಾಗಿರುತ್ತೆ ಅಂತ ಹೇಳಿದ್ರೆ ಅವರು ಮಸಾಲ ದೋಸೆ ಹಾಕಿ ಕೊಟ್ಬಿಟ್ರಿ ನಾನು ಏನು ಟೇಸ್ಟ್ ಮಸಾಲ ದೋಸೆ ಒಟ್ಟಿಗೆ ಚಿಕನ್ ಗ್ರೇವಿನ ನಾನು ಟ್ರೈ ಮಾಡಬೇಕು ತಿರ್ಗಾ ತಟ್ಟೆ ಇಡ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ಥರ ಸ್ಟಾರ್ಟರ್ ಒಂದು ಕಬಾಬು ಒಂದು ಚಿಕನ್ ಫ್ರೈ ಗೈಸ್ ಪ್ರತಿಯೊಂದುವೆ ಫ್ರೆಶ್ಶು ಅಮ್ಮ ಲೇಡಿ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಗೊತ್ತಾ ಫುಲ್ಲು ರಾಕೆಟ್ ಥರ ಓಡಾಡ್ತಿರ್ತಾರೆ ಎಲ್ಲ ಕಡೆನೂ ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ ಫಸ್ಟ್ ನಾವು ವೆಜ್ಜಿಂದ ಸಾರಿ ನಾನ್ ವೆಜ್ಜಿಂದನೇ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಬಿಕಾಸ್ ಭಾನುವಾರ ಬಂದಿದ್ದೀವಿ ಚಳಿ ಕ್ಲೈಮೇಟು ನಾನ್ ವೆಜ್ ತಿಂದರೆ ಕ್ರೇಜಿ ಆಗಿರುತ್ತೆ ಲೆಟ್ಸ್ ಸ್ಟಾರ್ಟ್ ವಿತ್ ದ ಕಬಾಬ್ ವಾವ್ ಕಬಾಬ್ ಪೀಸಸ್ ಅಂತೂ ಒಂದು ಒಳ್ಳೆ ಪೀಸು ಇದು ಕೂಡ ಈಗ ಜಸ್ಟ್ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ಬೇಯಿಸಿದ್ದಾರೆ ಸಕ್ಕತ್ತಾಗಿದೆ ಇಟ್ಸ್ ಸೋ ಕ್ರಿಸ್ಪಿ ಲಿಟ್ರಲಿ ಮುಟ್ಟಬೇಕಾದ್ರೆ ಟೇಸ್ಟ್ ಮಾಡೋಣ ಲಿಟ್ರಲಿ ಹತ್ರ ಶಾರ್ಟ್ ತೋರಿಸ್ಬೇಕಾದ್ರೆ ಗಮ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಕಬಾಬ್ ಒನ್ ಆಫ್ ದ ಬೆಸ್ಟ್ ಕಬಾಬ್ ವಿತ್ ಬೋನು ಬಟ್ ಫಸ್ಟ್ ಬೈಟ್ ಅಂತೂ ಬೋನ್ಲೆಸ್ ಸಿಕ್ತು ಫ್ಲಶ್ ಅಂತೂ ಹೇಗಿದೆ ಗೊತ್ತಾ ಲಿಟ್ರಲಿ ಒಂದು ಸ್ವೀಟ್ ಕಸ್ದಂಗೆ ಹಂಗೆ ಡಿಸಾಲ್ವ್ ಆಗಿಬಿಡ್ತು ಥ್ರೆಡ್ ಲೈಕ್ ಕನ್ಸಿಸ್ಟೆನ್ಸಿ ಥರ 1% ಇರಲ್ಲ ಚೌಕ್ ಚೌಕ್ ಅನ್ಸಲ್ಲ ಮಸಾಲ ಅದ್ಭುತವಾಗಿದೆ ಮೇನಾಗಲಿ ನಿಮ್ಗೆ ಇಷ್ಟ ಆಗೋದು ಗ್ಯಾಂಬಿನ್ಸ್ ಗೈಸ್ ಹೈವೇ ರೋಡು ಎದುರುಗಡೆ ಫುಲ್ಲು ಗಾಜಲ್ಲಿ ಮಾಡಿಬಿಟ್ಟಿದ್ದಾರೆ ಕುತ್ಕೊಂಡು ರೋಡಲ್ಲಿ ಎಂಜಾಯ್ ಮಾಡಿಕೊಂಡು ಆ ಸೀನರಿ ವ್ಯೂಸ್ನ ಫುಡ್ನ ಎಂಜಾಯ್ ಮಾಡೋಕ್ಕೆ ಮಜಾ ಇರುತ್ತೆ ಅಂತಲೇ ಹೇಳ್ಬಿಡ್ತೀನಿ ವೆಜ್ ಅವರು ಬರ್ಬೋದು ನಾನ್ ವೆಜ್ ಅವರು ಬರ್ಬೋದು ಇಟ್ಸ್ ಎ ಫ್ಯಾಮಿಲಿ ರೆಸ್ಟೋರೆಂಟು ಕ್ಲೀನಾಗಿ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ ನೆಕ್ಸ್ಟ್ ನಾವು ಚಿಕನ್ ಫ್ರೈ ಟ್ರೈ ಮಾಡೋಣ ಕರ್ಬೇ ಸೊಪ್ಪು ಅದಾದಮೇಲೆ ಬೆಳ್ಳುಳ್ಳಿ ಎಲ್ಲ ಹೆವಿಯಾಗಿ ಹಾಕ್ಬಿಟ್ಟು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಚಿಕನ್ ಫ್ರೈ ಹೇಗಿದೆ ನೋಡಿ ಲಿಟ್ರಲಿ ಮಸಾಲ ಇವರ ಫ್ಲಶ್ ಅಂತೂ ಫಸ್ಟ್ ಇದರಲ್ಲೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗೈಸ್ ಲಿಟ್ರಲಿ ಸಾಫ್ಟು ಟೆಂಡರಿ ಮೀಟು ಟೇಸ್ಟ್ ಅಯ್ಯೋ ಟೇಸ್ಟ್ ಮಾಡೋಣ ಆಹಾ ಟೇಸ್ಟ್ ವೈಸ್ ಸಕ್ಕತ್ತು ಬಟ್ ಇದು ಲಿಟ್ರಲಿ ಲೈಟಾಗಿ ಒಂದು ಚೌಕ್ ಚೌಕ್ ಅನ್ನೋ ಒಂದು ಫೀಲ್ ಇದೆ ಬಟ್ ಆ ಪೆಪ್ಪರ್ ಮಸಾಲ ಒಂಥರ ಮೌತ್ ವಾಟ್ರಿಂಗ್ ಐಸ್ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಹಾಕಿದ್ದಾರೆ ಅದಕ್ಕೆ ಹಚ್ಚಬೇಕಾದ್ರೆ ಈ ಚಿಕನಲ್ಲಿ ಒಂಥರ ಮಜಾ ಇರುತ್ತೆ ಎಂಜಾಯ್ ಈ ಥರ ಪೀಸ್ ಕಚ್ಚಿ ಮೀಟ್ ಮಜಾ ಇದೆ ಸಖತ್ ಸಖತ್ ಸಖತ್ತು ಹಾ ಕರ್ಬೇ ಸೊಪ್ಪಿನ ಗಮ ಅದಾದಮೇಲೆ ಬೇ ಲೀಫ್ ಹಾಕಿದ್ದಾರೆ ಈ ಬಿರಿಯಾನಿ ಎಲೆ ಬರುತ್ತಲ್ಲ ಅದನ್ನು ಹಾಕಿದ್ದಾರೆ ಅದರ ಸ್ಪೈಸಸ್ ಗಮ ಅಂತೂ ಒಂಥರ ಮಜಾ ಇದೆ ಆ ಪೆಪ್ಪರು ಆ ಗ್ರೇವಿನೆಸ್ಸು ಒಂಥರ ಸಕ್ಕತ್ತಾಗಿದೆ ಮಸ್ಟ್ ರೆಕಮೆಂಡೆಡ್ ಚಿಕನ್ ಫ್ರೈ ಅಂತೂ ಖಾರ ಖಾರವಾಗಿ ತಿನ್ನೋಕ್ಕೆ ಈ ಕೋಲ್ಡ್ ಕ್ಲೈಮೇಟ್ಗೆ ಒಂಥರ ಆಪ್ಟ್ ಆಗಿರುವಂಥ ಒಂದು ಡಿಶ್ ಗೈಸ್ ಮಸ್ಟ್ ಟ್ರೈ ಮಾಡಿ ನೆಕ್ಸ್ಟು ಲೆಟ್ಸ್ ಟೇಸ್ಟ್ ದ ತಟ್ಟೆ ಇಡ್ಲಿ ಒಟ್ಟಿಗೆ ಮಟನ್ ವಾವ್ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಅಂತೂ ಲಿಟ್ರಲಿ ಸೈಜ್ ನೋಡಿ ಚೆನ್ನಾಗಿದೆ ಬಟ್ ಲೈಟಾಗಿ ಯಾರೋಗಿದೆ ಮಟನ್ ಕರಿ ಪೀಸಸ್ ನೋಡಿ ಒಂದೊಂದು ಚರ್ಬಿ ಅಂದ್ಕೊಂಡು ಹೇಗಿದೆ ಆ್ಯಂಡ್ ಓ ಎಷ್ಟು ದೊಡ್ಡ ನಲ್ಲಿ ನೋಡಿದ್ರೆ ಬಿಸಿ 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 ಸ್ಟೀಮ್ ಕಾಣಿಸಿದ್ರೆ ಕಾಣಿಸ್ಬೋದು ಸಖತ್ತಾಗಿದೆ ಭಾನುವಾರ ಅಂತೂ ಈ ಥರ ಬ್ರೇಕ್ಫಾಸ್ಟ್ ಇದ್ಬಿಟ್ರೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ ಹಂಗೆ ಡಿಪ್ ಮಾಡಿಕೊಂಡು ಒಂದು ಬೈಟು ಸಖತ್ ಲೈಟಾಗಿ ಆಯಿಲಿ ಅನಿಸುತ್ತೆ ಬಟ್ ಟೇಸ್ಟ್ ಅಂತೂ ಮಜಾ ಇದೆ
ತಿಂತಾನೆ ಇರಬಹುದು ಗೈಸ್. ಮಟನ್ ಸ್ಟಾಕ್ ಫ್ಲೇವರ್ ಅಂತೂ ಎಷ್ಟು ಹಿಡಿದಿದೆ ಗೊತ್ತಾ. ಇದಕ್ಕೆ ಯಾವುದೇ ರೆಡಿಮೇಡ್ ಮಸಾಲ ಗಿಸಾಲ ಏನು ಯೂಸ್ ಮಾಡಲ್ಲ, ಪ್ರತಿಯೊಂದು ಇನ್ನೋಸ್ ಪ್ರಿಪರೇಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಟೇಸ್ಟ್ ಅಂತೂ ಸಖತ್, ಒಂಥರ ಈ ಮನೆಗಳಲ್ಲಿ ಮಾಡ್ತಾರಲ್ಲ ಲೇಡೀಸ್ ಸೇಮ್ ಟು ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ತಟ್ಟೆ ಇಡ್ಲಿಗೆ ಇದನ್ನು ಟ್ರೈ ಮಾಡಿ. ತಟ್ಟೆ ಇಡ್ಲಿ ಮಟನ್ ಗ್ರೇವಿ ಮಸ್ಟ್ 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 ಟ್ರೈ ಮಾಡಿ, ಗ್ಯಾರಂಟಿ ಇಷ್ಟಪಡ್ತೀರಾ. ಇಷ್ಟ ಟೈಮ್ ಟು ಯಾವುದೋ ಮಟನ್ ಫ್ರೆಶ್ ಮೀಟು ಕುರಿ ಮಟನ್ ಇವರು ಬಳಸೋದು. ಲೈಟಾಗೊಂದು ಚೂವಿನೆಸ್ಸು ಬಟ್ ಟೇಸ್ಟ್ ವೈಸು ಅಂತ ಗ್ರೇವಿ ಜೊತೆ ಹಿಡ್ಕೊಂಡು ತಿಂದಾಗ ಸಾಕಾದಾಗಿದೆ. ಲೈಟಾಗಿ ಬೆಂದಿರೋ ವೈಸ ಬಟ್ ಟೇಸ್ಟ್ ಅಂತೂ ಗ್ರೇವಿದು ಟಾಪ್ ನಾಚು. ತಿಂತಾನೆ ಇರಬೇಕು ಅನಿಸಿದೆ, ಬಿಟ್ಟರೆ ನಾನು ತಿಂತಾನೆ ಇರ್ತೀನಿ. ನಾನಂತೂ ದೋಸೆ ಒಟ್ಟಿಗೆ ಚಿಕನ್ ಗ್ರೇವಿ ಟ್ರೈ ಮಾಡಿಬಿಟ್ಟು ನಂತರ ವೆಜ್ಗೆ ಹೋಗ್ತೀನಿ. ನಾನು ಫಸ್ಟ್ ಟೈಮಿಂದ ಹಿಸ್ಟ್ರಿ ಮಸಾಲೆ ದೋಸೆ ಒಟ್ಟಿಗೆ ನಾನು ಚಿಕನ್ ಗ್ರೇವಿನ ಟ್ರೈ ಮಾಡ್ತಿದ್ದೀನಿ. ತಿಳಿ ಬರುತ್ತೆ ಮಟನ್ನು ಮತ್ತು ಚಿಕನ್ ಗ್ರೇವಿ, ಬಟ್ ಟೇಸ್ಟ್ ಒಂದೂ ಸಾಕಾದಾಗಿದೆ. ಹಂಗೆ ಫುಲ್ ಆ್ಯಂಡ್ ಫುಲ್ ತಗೋಬಿಟ್ಟು ಲಿಟ್ರಲಿ ಟೆಂಪ್ಟಿಂಗ್ ಆ ಥರ ನೋಡಬೇಕಾದ್ರಂತೂ ತಿಂತಾನೇ ಇರಬೇಕಂತ ಅನಿಸ್ತಾ ಇದೆ. ಟೇಸ್ಟ್ ಮಾಡೋಣ. ಆಹಾ, ಮಟನ್ನು ಚಿಕನ್ನು ತಿನ್ನಬೇಕಾದ್ರೆ ಡಿಫ್ರೆನ್ಸ್ ಎಷ್ಟು ಅಂತ ಎಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ ಗೊತ್ತಾ. ಅಕ್ಯುರೇಟಾಗಿ ನೀವು ಡಿಸೈಡ್ ಮಾಡ್ಬೋದು. ಲೈಟಾಗಿ ಮೈಲ್ಡು ಬಟ್ ಆ ಸ್ಟಾಕ್ ಫ್ಲೇವರು ಮಜಾ ಇದೆ. ದೋಸೆಗಂತೂ ನೀವು ಮಟನ್ ಗ್ರೇವಿ ತಿಂದರೆ ಅಂತೂ ಕಳೆದೋಯ್ತೀರ, ಹಂಗಿರುತ್ತೆ. ನಾವಿರೋ ಜಾಗ ಅಪ್ರಾಕ್ಸಿಮೇಟ್ಲಿ 50 ಕಿಲೋಮೀಟರ್ ದೂರ ಗೈಸ. ದೇವನಹಳ್ಳಿ ಯಾವುದು ಅಮರಾವತಿ ಹೋಟ್ಲ್ ಇದೆ, ಹೈವೇ ಸರಿ ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಆಪೋಸಿಟಲ್ಲೇ ಬರುವಂಥ ಒಂದು ಲೊಕೇಶನ್ನು. ಏನಿದು ಕಬಾಬಾ? ಕೊಟ್ಬಿಟ್ರು ಕಬಾಬು. ಮಾಡ್ತಾನೆ ಇದ್ದಾರೆ, ತಗೊಬಂದು ಕೊಡ್ತಾನೆ. ಇದ್ರೂ ಟೇಸ್ಟ್ ಮಾಡಿ ಚೆನ್ನಾಗಿದೆ, ಇದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ನನಗೆ ಗಿವಿ ಆಗೋಯ್ತು. ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಮೇಲೆ ಹಾಕಿ ಕೊಟ್ಟಿರುವಂಥ ಒಂದು ಕಬಾಬ್ ಕೊಟ್ಟರು. ದೋಸೆಗಂತೂ ಗ್ರೇವಿ ಅಂತೂ ಟಾಪ್ ನಾಚು, ಶೋ ಸ್ಟೀಲ್ ಮಾಡುತ್ತೆ, ನೆಕ್ಸ್ಟ್ ಲೆವೆಲ್ ಇದೆ. ಯಾರ ಹತ್ರ? ನಾನು ಹೇಳ್ತೀನಿ, ನಾನು ಹೇಳ್ತೀನಿ ನನಗೆ. ನನಗೆ ತುಂಬ ಇತ್ತು ಹೊಟ್ಟೆ. ನೀವು ಹೋಗಿ ಊಟ ಮಾಡಿ, ತಿಂಡಿ ಮಾಡ್ಬೋದಲ್ಲ. ಹಾಂ, ಬಿಸಿ ಇತ್ತು, ಬಿಸಿ ಇತ್ತು, ಚೆನ್ನಾಗಿದೆ. ಯಾವುದು ಸಖತ್ತಾಗಿದೆ, ಎರಡು ನನಗೆ ಇಷ್ಟ ಆಯಿತು. ನೋಡಿದ್ ನೋಡೋದು ನೋಡೋದಲ್ಲ, ಬೇಗನೆ ಮಾಡಿದ್ದೀರಾ. ಎಲ್ಲಾನು ಮಾಡ್ತೀರಾ ಇಲ್ಲಿ? ಪ್ರತಿಯೊಂದು ಅಡುಗೆ ಮಾಡ್ತೀರಾ? ಬಟ್ ಊಟ ಮಾತ್ರ ಲೇಟ್ ಮಾಡ್ತೀರಾ? ಮನೆಯಲ್ಲೇ ಮಾಡ್ಕೊಂಡ್ಬಂದು ಮೊಬೈಲ್ ಕಣ್ತಿಂತರ ಕೊಡ್ತಾರೆ. ಓಕೆ ಓಕೆ. ಅವಾಗ ಈ ಗುಡಿ ಇತ್ತಲ್ಲ, ಹಳೇದಾಗ ಒಂಥರ ಬಿದ್ದೋದಂಗ ಆಗ್ಬಿಟ್ಟು ನಮ್ಮ ಚಿಕ್ಕಪ್ಪ ಅಲ್ಲಿ ಸ್ಟಾಪ್ ಮಾಡಿ. ಓಕೆ. ನಾವು ಸುಮ್ಮನೆ ಯಾಕೆ ಹಂಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಮನೆಯಲ್ಲೇ ಎಲ್ಲ ಅಡುಗೆ ಮಾಡಿ ಕಾರಣ ತಂದು ರಾಣಿ ಕ್ರಾಸಲ್ಲಿ ಇರ್ತಾ ಇದ್ವಿ. ಅವಾಗ ದರ್ಶನ್ ಅವರು ಶೂಟಿಂಗ್ ಮಾಡಿದ್ರು, ಒಂದು ತಿಂಗಳು ಇದ್ರು. ದುಡ್ಡು ಅಂದರೆ ಸುರು ಮಳೆ ನಮ್ಗೆ ಅವಾಗ. ನಮ್ಗವಾಗ 2006-2008 ಆ ದುಡ್ಡು ಏನು ಮಾಡಬೇಕು ಏನು ಅಂತ ಐಡಿಯಾ ಇಲ್ಲ. ನಮ್ಗೆ ಅವಾಗ ಇನ್ನೂ ಚಿಕ್ಕ ಇದ್ದಿದ್ರು, ಆಗಿತ್ತು ಮಕ್ಕಳು, ಏನೋ ಅಡುಗೆ ಮಾಡೋದು ಬರ್ತಾ ಇತ್ತು, ಮಾಡ್ತಾ ಇದ್ದೀರಾ. ಅದೇನು ಉಳಿಸ್ಬೇಕು, ಏನು ಮಾಡಬೇಕು ಏನು, ಇವಾಗೆಲ್ಲ ಸ್ವಲ್ಪ ತಿಳ್ವಳಿಕೆ ಬಂದಿದೆ, ಏನು ಕಟ್ಟು ಏನು ಮಾಡಬೇಕು ಅಂತ. ಓಕೆ. ಅವಾಗಿಂದ ನೀವೇ ಮೇಂಟೈನ್ ಮಾಡ್ಕೋಬೇಕು. ಅವಾಗಿಂದ ನಾನೇ. ಅದು ಹೆಂಗೇನು ಕಲ್ತಿದ್ದೆ ನನಗೆ ಗೊತ್ತಿಲ್ಲ. ನಮ್ಮ ತಮ್ಮನ ಮಗ ಒಬ್ಬನವನೇ. ಓಕೆ. ನೀನು ಎಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತೀಯಾ, ಅದೇ ಒಗ್ಗರಣೆ ಟಪ್ಪಿ ಅದಕ್ಕೆ ಹೋಗುದಿನಿ ಯಾವಾಗ ಅದಕ್ಕೆ ಹೋಗಿ ಮಾಡು ಅಂತ ಹೇಳೋನು. ಇವಾಗ ಇದೇ ಒಂದು ಸಿಕ್ಬಿಟ್ಟೈತಲ್ಲ. ಓಕೆ ಓಕೆ. ಜಾಸ್ತಿನೇ ಆಗುತ್ತೆ, ಜನ ಬರ್ತಾರೆ, ಇನ್ನು ಬರ್ತಾರೆ. ಬರ್ಲಿ, ನನಗೇನಿಲ್ಲ, ಎಷ್ಟು ಜನ ಬರ್ಲಿ, ಮ್ಯಾರೇಜ್ ಮಾಡ್ಬಿಡ್ತೀರಾ? ಆಗ್ತಾ ಇರೋದೇ ಪುರಿಲೇ ಬೇಸಾಕ್ಬಿಡ್ತೀರಿ. ಓಕೆ ಓಕೆ. ಅವರೇ ನಮ್ಗೆ ಗೊತ್ತಿರೋರೆ, ಕುರಿ ಮೇಕೆನು ಬೇಸಿದೀವಿ. 50 ಕುರಿ 100 ಕುರಿ ಮೇಕೆ ಎಲ್ಲ ಇತ್ತು ನಮ್ಮ ಹತ್ರ. ಓಕೆ. ಅವೆಲ್ಲ ಕುಯ್ದು ಬೇಸ್ ಮಾಡಿ ರೂಢಿ ಅಲ್ಲ. ಎಷ್ಟು ಜನ ಹೋದ್ರು ಮಾಡ್ತೀರಾ? ಜನ ಬಂದ್ರೆ ಸಾಕು ನಮ್ಗೆ. ಒಬ್ಬರೇ ಫುಲ್ ಅಂಡ್ ಫುಲ್ಲು ಮೇಂಟೆನೆನ್ಸ್, ಸ್ಟ್ರಾಂಗ್ ಲೇಡಿ ಗೈಸ್ ನಿಜವಾಗ್ಲು.
ತಿನ್ಬೇಕಂತಾನೆ ಅನ್ಸ್ತಾ ಇತ್ತು ಅವಾಗಿಂದನೂ. ಅದ್ಭುತವಾದಂಥ ಒಂದು ಟೇಸ್ಟು. ಬಿಸಿ ಬಿಸಿ ಕೊಡ್ತಾರೆ, ನೀವು ಯಾವುದೇ ಐಟಮ್ ಕೇಳಿದ್ರು ಬಂದಾಗ ಖುಷಿ ಪಡ್ತೀರ. ಸಿಗ್ನಲಿಂದ ಸರ್ವಿಸ್ ರೋಡ್ ಕಡೆ ಬಂದರೆ ಲೆಫ್ಟ್ ಸೈಡ್ಗೆ ಸಿಗುವಂಥ ಒಂದು ಜಾಗ ಗೈಸ್. ಚೆನ್ನಾಗಿದೆ, ಮಸಾಲಾ ವೈಸ್ ಲೈಟಾಗಿ ಸೇಮ್ ಅನಿಸುತ್ತೆ, ಬಟ್ ಆ ಮಟನಿಂದ ಚಿಕನಿಂದ ಟೇಸ್ಟ್ ವೇರಿಯೇಷನ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಬಂದರೆ ಚಿಕನ್ ಬೇಕಾದ ಚಿಕನ್ ಟ್ರೈ ಮಾಡಿ, ಬಟ್ ನನ್ನ ಪರ್ಸ್ನಲ್ ಸಜೆಷನ್ ಮಟನ್ ತೊಗೊಳ್ಳಿ, ದೋಸೆ ಅಥವಾ ತಟ್ಟೆ ಇರಲಿ, ಶೋ ಸ್ಟಾಪರ್ ಕಾಂಬಿನೇಷನ್ ಬಂದಿದ್ದಕ್ಕೂ ವರ್ತ್ ಅನಿಸುತ್ತೆ, ಗ್ಯಾರಂಟಿ. ಇದು ಚಿಕನ್ ಪಲಾವ್ ಗೈಸ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಇನ್ನು ಪ್ರಿಪ್ರೇಷನ್ ಆಲ್ರೆಡಿ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದಾರೆ. ನನಗೆ ಟೈಮ್ ಆಗೋಯ್ತು, ಬಿಕಾಸ್ ನೆಕ್ಸ್ಟ್ ಕಂಟಿನ್ಯೂಸ್ ಶೂಟ್ ಇದೆ, ಅದಕ್ಕೋಸ್ಕರ ಇಲ್ಲಿ ಮುಗಿಸ್ಕೊಂಡು ಹೊರಡಬೇಕಿತ್ತಂತ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ. ಐ ಥಿಂಕ್ ನಾರ್ಮಲ್ ರೈಸ್ ಅಂತ ಅನಿಸುತ್ತೆ ಗೈಸ್, ಜೀರಾ ರೈಸ್ ಥರನೂ ಸ್ಮೆಲ್ ಗೊತ್ತಾಗ್ತಾ ಇಲ್ಲ, ಇಲ್ಲ ಲೈಟಾಗಿ ಗೊತ್ತಾಗ್ತಾ ಇದೆ. ಬಾಸ್ಮತಿ ಮಾಡಿಲ್ಲ, ಜೀರಾ ರೈಸ್ ಅಂತ ಅನಿಸುತ್ತೆ. ಒಂಥರ ದೊನ್ನೆ ಬಿರಿಯಾನಿ ಸ್ಟೈಲ್ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಬಿರಿಯಾನಿ ಫ್ಲೇವರು. ಏನಿದು ಯಾವುದಕ್ಕೆ ಕೊಡ್ತೀರ ಅದು ಎಲ್ರಿಗೆ? ಈ ಹೋಟ್ಲಲ್ಲಿ ಯಾವ ಮೆನೂನು ಜನರಿಗೂ ಎಲ್ಲರೂ ಗೊತ್ತಾಗಬೇಕಂತ ಎಲ್ಲ ಟೇಬಲಲ್ಲಿ ಇಡಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಥರ ನಾನು ಜಾಸ್ತಿ ಪ್ರಾಬ್ಲಮ್ ಮಾಡೋದಿಲ್ಲ, ಬಟ್ ಪ್ರತಿಯೊಂದು ತೊಗೊಬಂದು ಕೊಡ್ತಾರೆ. ಇದು ಟೇಸ್ಟ್ ಮಾಡಿ, ಇದು ಟೇಸ್ಟ್ ಮಾಡಿ ಚೆನ್ನಾಗಿದೆ, ಅದು ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಅಂತ ಏನು ಹೇಳ್ತಿದೆ. ಬಿರಿಯಾನಿ ಚೆನ್ನಾಗಿದೆ ಗೈಸ್, ಒಂದು ಡೀಸೆಂಟ್ ಬಿರಿಯಾನಿ, ದೊನ್ನೆ ಬಿರಿಯಾನಿ ಶೈಲು, ಬಟ್ ಟೊಮೆಟೊ ಬೇಸ್ ಹಾಕು ಮಾಡಿದ್ದಾರೆ. ಪಲಾವ್ ಅಂತ ಹೇಳ್ಬೋದು, ಲಿಟ್ರಲಿ ನಿಮಗೆ ಬಿರಿಯಾನಿ ಥರ ಅನಿಸಲ್ಲ. ಒಂದು ಪಲಾವ್ ತಿಂದರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಬಿಸಿ ಬಿಸಿದ್ದೀನಿ, ನಂಗೆ ಸ್ವಲ್ಪ ಆರೋಗಿದೆ. ಬಿರಿಯಾನಿ ಯಾವ್ದಾದ್ರು ಮಸಾಲೆ ಹಾಕಿದ್ರೆ ಪ್ರತಿಯೊಂದು ಆ ಚಿಕನ್ ಮೇಲೆ ಹೋಗಿ ಅಂಟ್ಕೊಬಿಟ್ಟಿದೆ. ಲೈಟಾಗಿ ಚೂವಿ ಮೀಟ್ ಅಂತು, ಚಿಕನ್ ಫ್ರೈ, ಕಬಾಬು, ಮಟನ್ನು, ಇದರಲ್ಲಿ ಪ್ರತಿಯೊಂದು ಸಾಗಾಯಿತು. ಬಿರಿಯಾನಿಯಲ್ಲಂತೂ ಲೈಟಾಗಿ ಚೂವಿ ಕಸ್ತಾನೇ ಇರಬೇಕಂತ ಅನಿಸ್ತಾ ಇದೆ. ಇಟ್ಸ್ ಗುಡ್ ಗೈಸ್, ಯಾವುದಕ್ಕೆ ಬರ್ತೀರೋ ಇಲ್ವೋ, ಟಿಫನ್ ಐಟಮ್ಸ್ಗೆ ಬನ್ನಿ. ಇಡ್ಲಿ, ಮಟನ್ ಗ್ರೇವಿ, ದೋಸೆ, ಮಟನ್ ಗ್ರೇವಿ, ಚಿಕನ್ ಗ್ರೇವಿ, ಕಬಾಬು, ಚಿಕನ್ ಫ್ರೈ, ಸಕ್ಕದಾಗಿದೆ. ಬಿರಿಯಾನಿ ಟ್ರೈ ಬೇಕು, ಟ್ರೈ ಮಾಡಬೇಕಂತ ಅನಿಸಿದ್ರೆ ಟ್ರೈ ಮಾಡಿ, ಒಂದು ಡೀಸೆಂಟ್ ಬಿರಿಯಾನಿ ಅಂತಲೇ ಹೇಳ್ತೀನಿ. ಸಾಕು, ನನಗೆ ಮುಗಿಸ್ದಂಗೆ ಆಗೋಯ್ತು, ಒಂಥರ ಹೊಟ್ಟೆ ಫುಲ್ಲಾಗಿ ಹೋಗಿದೆ. ಗೌಡ್ರ ರೆಸ್ಟೋರೆಂಟ್ ಗೈಸ್, ದೇವನಹಳ್ಳಿ ಗೌಡ್ರ ರೆಸ್ಟೋರೆಂಟ್ ಹೆಸರು, ಬೋರ್ಡ್ ದೊಡ್ಡದಾಗಿ ಹಾಕಿರ್ತಾರೆ, ಕಣ್ಣಿಗೆ ಕಾಣಿಸುತ್ತೆ. ಬಂದಾಗ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ. ಒಂದು ದಿವಸನೂ ರಜಾ ಇಲ್ಲ, ವರ್ಷದಲ್ಲಿ ಪ್ರತಿಯೊಂದು 365 ದಿವಸನೂ ಓಪನ್ ಇರುತ್ತೆ. ಬೆಳಗ್ಗೆ 6-7 ಗಂಟೆಗೆ ಶುರುವಾದರೆ ರಾತ್ರಿ 1 ಗಂಟೆ ಅವ್ರು ರನ್ ಮಾಡಿಕೊಂಡು ಬರ್ತಾರಂತೆ. ಲೇಟ್ ನೈಟ್ 1 ಗಂಟೆಗೆ ಈ ಕಡೆ ಬಂದಾಗ ಮಿಸ್ ಮಾಡದೆ ನೀವು ಖಂಡಿತ ಟ್ರೈ ಮಾಡ್ಬೋದು. ಬೆಸ್ಟ್ ಸ್ಪಾಟು, ಟ್ರೈ ಮಾಡಿ. ಟೈಮ್ ಟು ಟೇಸ್ಟ್ ದ ವೆಜ್ ಐಟಮ್ಸು. ಹೆಂಗೆ ಹೇಳಿ, ನಾನ್ ವೆಜ್ ತಿಂದ್ಬಿಟ್ಟು ನಾನು ವೆಜ್ ಹೋಗ್ಬೇಕಂದ್ರೆ ಆ ಡೈವರ್ಷನ್ ತಗೊಳಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಚಿತ್ರಾನ್ನ ಜಸ್ಟು ಟೇಸ್ಟ್ ಹೇಗಿದೆ ಅಂತ ಹೇಳೋಕ್ಕೆ ನಾನು ತೊಗೊಂಡಿರೋದು. ಪ್ಲಸ್ ಅವರು ಹೇಳಿದ್ರು ಲೈಟಾಗಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿಬಿಡಿ ಅಂತ. ಪಲಾವ್ ಟ್ರೈ ಮಾಡೋಣ, ಪಲಾವ್ ಬೇಡ, ಬಿರಿಯಾನಿ ಈಗ ತಂತಿದ್ದೀನಿ, ಚಿತ್ರಾನ್ನ ಟ್ರೈ ಮಾಡ್ತೀನಿ. ವಾವ್, ಕ್ವಾಂಟಿಟಿ ಸೇಮ್ ಟು ಸೇಮ್ ಗೈಸ್, ಇಲ್ಲಿ ನಮ್ಗೆ ಎಷ್ಟು ಕೊಡ್ತಾ ಇದ್ದಾರೋ ನಿಮಗೂ ಅಷ್ಟೇ ಕೊಡ್ತಾರೆ. ಭಾರಿ ಇದೆ, ಒಂಥರ ಲೈಟ್ ಪೇಲ್ ಕಲರ್ ಅಂತಲೇ ಹೇಳ್ಬೋದು. ಚಿತ್ರಾನ್ನ ಒಂಥರ ಹೋಮ್ ಮೇಡ್, ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾರೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಸಿಂಪಲ್ ಚೆನ್ನಾಗಿದೆ, ಆದರೆ ಒಂದು ಗ್ಯಾಂಗ್ ಅಂದಮೇಲೆ 5 ಜನ ನಾನ್ ವೆಜ್ ಇದ್ದರೆ ಒಬ್ಬರು ವೆಜ್ ಇದ್ದೇ ಇರ್ತಾರೆ, ಇಲ್ಲಿ ಇಬ್ಬರು ವೆಜ್ ಇದ್ದೇ ಇರ್ತಾರೆ, ಅವ್ರುಗಳಿಗೆ ಸೆಟ್ ಆಗುತ್ತೆ. ಚೆನ್ನಾಗಿದೆ, ಬಟ್ ಒಟ್ಟಿಗೆ ಬಂದ್ಬಿಟ್ಟು ಒಂದು ಹ್ಯಾಂಗ್ ಔಟ್ ಮಾಡೋಕ್ಕೆ ಒಂದು ಬೆಸ್ಟ್ ಸ್ಪಾಟು. ಆಚೆ ಕಡೆ ನಿಂತ್ಕೊಂಡು ನೀವು ಟ್ರೈ ಮಾಡುವುದು, ಒಳಗಡೆ ಸೀಟಿಂಗು ಮಾಡಿದ್ದಾರೆ ಕ್ಲೀನಾಗಿ, ಯಾವ್ದು ಬೇಕೋ ಟ್ರೈ ಮಾಡಿ. ಚೆನ್ನಾಗಿದೆ,
ಆರೋಗ್ಯದ ಓಕೆ ಬಟ್ ಬಿಸಿ ತಿಂದರೆ ಟೇಸ್ಟು ಇಸ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇದರ ಪ್ರೈಸಿಂದ ನನಗೆ ಗೊತ್ತಿಲ್ಲ, ಇಸ್ಕೊಂಡು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ಔಟ್ ಮಾಡಿ. ದೇವನಹಳ್ಳಿ ಕಡೆ ಒಂದು ಬೆಸ್ಟ್ ಸ್ಪಾಟು, ಫ್ಯಾಮಿಲಿ ಜನ ಬರ್ಬೋದು, ಪ್ರತಿಯೊಬ್ಬರು ಬರ್ಬೋದು. ಟೇಸ್ಟಿಯಾಗಿ ತಿನ್ನಬೇಕಾದ ಈ ಜಾಗ ಅಂತೂ ಖಂಡಿತ ಸಜೆಸ್ಟ್ ಮಾಡ್ತೀನಿ, ಬನ್ನಿ, ಎಂಜಾಯ್ ಮಾಡ್ತೀರಾ. ಈಗ ಪಲಾವು ಟ್ರೈ ಮಾಡ್ತೀನಿ, ಪಲಾವು ಟ್ರೈ ಮಾಡಿಬಿಟ್ಟು ನಾನು ಮುಗಿಸ್ತೀನಿ. ಸೆಟ್ ದೋಸೆ ಕೊಟ್ಟರು, ಪೂರಿ ಕೊಟ್ಟರು, ತಿನ್ನೋಕ್ಕಾಗ್ತಾಯಿಲ್ಲ. ನಾನು ಇವೆಲ್ಲ ಹೇಳ್ತೀನಿ ಸಿಗುತ್ತೆ ಅಂತ, ನೋಡ್ಕೊಬಿಡಿ ಒಂದ್ಸಲ. ಪೂರಿ ಸಾಗು ವಿತ್ ಚಟ್ನಿ ಈ ಐಟಮ್ ಕೊಡ್ತಾರೆ. ಇನ್ನೂ ಇದು ಬಿಟ್ಟು ಸುಮಾರು ವೆರೈಟೀಸ್ ಇದೆ ಗೈಸ್, ಐಟಮ್ಸ್ ಅಂತೂ ನನಗೆ ಯಾವ್ದು ಬೇಕೋ ಅದನ್ನು ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಸೆಟ್ ದೋಸೆ, ಇದು ಕೂಡ ನಾನ್ ವೆಜ್ಗೆ ಸಖತ್ತಾಗಿರುತ್ತೆ, ವಿತ್ ಚಟ್ನಿ ಐಟಮ್ಸ್ಗೂ ಸೂಪರ್ ಆಗಿರುತ್ತೆ. ಇತ್ತಿಂದ ನಾನು ಮುಗಿಸ್ಕೋತೀನಿ. ರೈಸ್ ಐ ಥಿಂಕ್ ಸ್ಟೀಮ್ಡ್ ರೈಸ್ ಥರ ಇದೆ, ಸ್ವಲ್ಪ ದೊಡ್ಡದಾಗಿ. ಸೇಮ್ ಪಲಾವ್ ಮಸಾಲಾ ಡಿಫ್ರೆನ್ಷಿಯೇಟು, ಬಟ್ ಲಿಟ್ರಲಿ ಎರಡು ತಿನ್ಬೇಕಾದ್ರೆ ನಿಮಗೆ ಮೈಂಡಿಗೆ ಅನ್ಸೋದು ಪಲಾವ್ ತಿಂತಾ ಇದೀವಿ ಅಂತ ಗೈಸ್. ಇದು ಬಿರಿಯಾನಿ ಅಲ್ಲ, ಇಟ್ ಇಸ್ ಎ ಚಿಕನ್ ಪಲಾವ್ ಕೈಂಡ್ ಆಫ್ ಟೇಸ್ಟು. ಓಕೆ, ಐ ಆಮ್ ಸೋ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ಲೇಸು, ಬನ್ನಿ ಟ್ರೈ ಮಾಡಿ, ಎಂಜಾಯ್ ಮಾಡ್ತೀರಾ. ಈ ಜಾಬ್ದು ಅಡ್ರೆಸ್ಸು, ಪ್ರೈಸಿಂಗು, ಡೀಟೇಲ್ಸು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ್. ಐ ಆಮ್ ಸೋ ಸ್ಯಾಟಿಸ್ಫೈಡ್, ಮುಗೀತು ನನ್ನ ಬ್ರೇಕ್ಫಾಸ್ಟು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕೊಂಡು ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು.